ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಲ್ ಆರ್ ಕಿಚನ್. ಇವತ್ತ ನಾವು ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಸಾಂಬಾರ್ ಮಾಡೋಣ. ಅದು ಯಾವ್ದು ಗೊತ್ತಾ ನೋಡಿ, 2 ಕಟ್ಟು ಪಾಲಕ್ ಸೊಪ್ಪಿದೆ, 1 ಕಟ್ಟು ಸಬ್ಬಸ್ಗೆ ಸೊಪ್ಪು. ಇದರ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೈಸಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ, ಅಂದರೆ ಕುಕ್ಕರ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಕಾಯಿಲಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಮತ್ತು ಜೀರಿಗೆ 1/2 ಚಮಚದಷ್ಟು ಹಾಕ್ಕೊಳ್ಳೋಣ ನೋಡಿ. ಇವಾಗ ಚಟಪಟನ ಸ್ಟಾರ್ಟ್ ಆಗಿದೆ. ಈಗ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ, ಅದನ್ನು ಚೆನ್ನಾಗಿ ಗೆಜ್ಕೊಂಡಿದ್ದೀನಿ. ಸಿಪ್ಪೆ ತೆಕ್ಕೋಬೇಕಂತೇನಿಲ್ಲ, ಹಾಗೆ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಕರಿಬೇವು, 8-10 ಎಸಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ರೀತಿ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ, ದೊಡ್ಡ ಸೈಜಿಂದ 2 ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ನೋಡಿ, ಇದು ಸಮಯ ಇಲ್ಲ ಅಂತ ಹೇಳ್ತಿರ್ತಾರಲ್ಲ ಅವ್ರು, ಈ ರೀತಿ ಮಾಡಿದ್ರೆ ತುಂಬ ಬೇಗ ಕ್ವಿಕ್ಕಾಗುತ್ತೆ. ಇವಾಗ ನೋಡಿ, ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ 1 1/4 ಚಮಚದಷ್ಟು ಅರಶಿನ ಹಾಕ್ಕೊಳ್ಳೋಣ. ಅರಶಿನ ಹಾಕಿದ ತಕ್ಷಣ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡೋಣ. ನೋಡಿ, ಈಗ 2 ಟೊಮೆಟೊ ಹಾಕ್ಕೊಳ್ಳೋಣ, ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಫ್ರೈ ಮಾಡೋಣ. ಎಷ್ಟಿಟ್ಕೊಂಡಿದ್ದೀವ ಸೊಪ್ಪು, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು, ಎಣ್ಣೆ ಫ್ರೈ ಮಾಡ್ಕೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಈಗ ಬಂದು ಮಿಕ್ಸ್ ಮಾಡೋಣ ನೀಟಾಗಿ. ಇವಾಗ ನೋಡಿ, ಹೆಸರು ಬೇಳೆ ಮತ್ತು ಮೈಸೂರು ಬೇಳೆನ ವಾಶ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ, 2 1/2 ಕಪ್ ಇದೆ. ನೀವು ಈ ಬೇಳೆ ಹಾಕೊಳ್ಳೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಇವಾಗ ನೋಡಿ, 1/10 ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಅದಕ್ಕೆ ಹಾಗೆ 1/4 ಚಮಚದಷ್ಟು ಧನಿಯಾ ಪುಡಿ ಹಾಕೋಣ. ಈಗ 1 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ತಿದ್ದೀನಿ. ಇವಾಗ ಇದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇವಾಗ ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಒಂದು ರೌಂಡು ನೀಟಾಗಿ ಕ್ಲಿಕ್ಸ್ಕೊಳ್ಳೋಣ. ಇದನ್ನು 1-2 ವಿಜಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಇವಾಗ ವಿಜಿಲ್ ಹಾಕ್ಕೊಂಡು 1-2 ವಿಜಿಲ್ ಹೊಡೆಸ್ಕೊಳ್ಳೋಣ. ಈಗ ಬನ್ನಿ, ವಿಜಿಲ್ ಕೂಡ ಹೋಗಿದೆ, ಹೇಗಾಗಿದೆ ನೋಡೋಣ. ನೋಡಿ, ವಾ, ತುಂಬ ಚೆನ್ನಾಗಾಗಿದೆ ಇದು.
ಪಾಲಕು ಮತ್ತು ಸೊಬ್ಬಸಿಗೆ ಸೊಪ್ಪಿನ ಸಾಂಬಾರ್ ರೆಡಿಯಾಗಿದೆ. ನೀವು ಒಗ್ಗರಣೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತ ಅನ್ಕೋಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ ನೋಡಿ. ನಾವು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಇದನ್ನು ಚಪಾತಿ ಜೊತೆ, ಪುರಿ ಜೊತೆ, ಅನ್ನದ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಇದು ಒಳ್ಳೆ ಕಾಂಬಿನೇಷನ್ನೇ ಅನ್ನಕ್ಕೂ ಕೂಡ. ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿಲ್ವೋ ಒಮ್ಮೆ ಟ್ರೈ ಮಾಡಿ. ನಮ್ಮ ಬಿ ಎಲ್ ಆರ್ ಕಿಚನ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ಹೀಗೆ ಸಪೋರ್ಟ್ ನೀಡಿ.